ಯಾಕಪ್ಪ ಹೀಗ್ ಮಾಡಿದ್ರಿ? ಸಂಜೆ ಸತ್ವಿಷ್ಯ ನಂಗೆ ಹೇಳಲೇ ಇಲ್ಲ ನೀವು. ಆಮೇಲೆ ನ್ಯೂಸ್ ನೋಡಿದ್ಮೇಲೆ ನಂಗೆ ಗೊತ್ತಾಯ್ತು. ಅದು ಗೊತ್ತಾದ್ಮೇಲೂ ಬರ್ತೀನಿ ಅಂದ್ರೆ ಕೇಳಲಿಲ್ಲ. ನಮ್ಮ ಬಾಸ್ ಬೇರೆ ಕಾಲ್ ಮಾಡಿಬಿಟ್ಟು ಹೇಳಿದೀರಾ. ನಿನ್ ಬೆಳಿಗ್ಗೆ ಇನ್ನೂ ಬಂದಿದ್ಯಾ? ರಿಲ್ಯಾಕ್ಸ್ ಮಾಡು, ಆಮೇಲೆ ಮಾತಾಡೋಣ. ಅಪ್ಪ ಪ್ಲೀಸ್, ನಿಮಗೆ ಸಂಜೆನ್ ಕಂಡ್ರೆ ಅಷ್ಟಕ್ಕಷ್ಟೇ ಅಂತ ನನಗೆ ಗೊತ್ತು. ಆದ್ರೆ ನಾನ್ ಪ್ರೀತಿ ಮಾಡ್ತಿದ್ದ ಹುಡುಗ ಅವನ್ ಕೊಲೆ ಆಗಿದೆ. ಹೌದು, ನೀ ಬರೋದ್ರಿಂದ ಅವನ್ ಮತ್ತೆ ಬದುಕ್ ಬರ್ತಾ ಇದ್ನ. ಅವನ್ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಕೊಲೆ ಆದ್ರೆ ಬೇಜಾರು ಆಗದೆ ಇರೋಷ್ಟು ಕಟಕ ನಾನು ಅಲ್ಲಮ್ಮ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಲ್ಲಮ್ಮ. ನೀನು ಇಲ್ಲೇ ಜರ್ಗ್ನಲ್ಲಿ ಹೋಗಿರ್ಲಿಲ್ಲ, ಜರ್ಮನಿಗೆ ಹೋಗಿದ್ದೆ. ಅದು ತುಂಬಾ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಅಷ್ಟು ದೊಡ್ಡ ಜವಾಬ್ದಾರಿ ಹೋಯಿಸಿದ್ದಾರೆ. ನೀನು ಸಂಜೆ ವಿಚಾರಕ್ಕೆ ವಾಪಸ್ ಬಂದು ಇಂಥ ಆಪರ್ಚುನಿಟಿ ಕಳ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲಮ್ಮ. ಆಗಿದ್ದಾಯ್ತು ಬಿಡು, ನೀನು ಕಾರ್ ಓಡಿಸ್ಕೊಂಡು ಬಂದೆ, ಆ ಕಾರಲ್ಲಿ ಬಾಡಿ ಸಿಕ್ತು, ಅದಕ್ಕೆ ಪೊಲೀಸ್ನವರು ನೀನೇ ಕೊಲೆ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅದೇ ನನಗೆ ಯೋಚನೆ ಆಗಿರೋದು. ಅದು ಹೇಗಾಯ್ತು ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಏನಾದರೂ ಎಡವಟ್ಟು ಆಗಿದ್ರೆ ನನ್ನ ಹತ್ರ ಹೇಳಮ್ಮ, ಪರವಾಗಿಲ್ಲ. ಅಂದ್ರೆ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅನುಮಾನ ಅಲ್ಲಮ್ಮ, ಪರಿಸ್ಥಿತಿ ಹೇಗೆ ಬೇಕಾದ್ರೂ ಬರ್ಬೋದಲ್ವಾ? ಅಕಸ್ಮಾತ್ ಆ ಥರ ಏನಾದರೂ ಆಗಿದ್ರೆ ಪೊಲೀಸ್ನವ್ರನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಮೊದಲೇ ಯೋಚನೆ ಮಾಡಬೇಕಲ್ವಮ್ಮ. ನೀವೇನು ಯೋಚನೆ ಮಾಡೋದು ಬೇಕಿಲ್ಲ, ನಾನೇ ಪೊಲೀಸ್ ಅವರ ಹತ್ರ ಹೋಗಿ ಮಾತಾಡ್ತೀನಿ. ಸೊ ಪ್ಲೀಸ್ ಬಿಲೀವ್ ಮೀ, ಸಂಜಯ್ ಕಾರಲ್ಲಿರೋ ವಿಷಯ ನಂಗೆ ಗೊತ್ತೇ ಇರಲಿಲ್ಲ. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಅಪರಾಧ ಮಾಡಿದವರು ನಾನೇ ಮಾಡಿದೆ ಅಂತ ಫಸ್ಟ್ ಟೈಮ್ ಒಪ್ಕೊಳ್ಳೋದೇ ಇಲ್ಲ. ಆದರೆ ಪೊಲೀಸ್ ಅವರು ಅನುಮಾನ ಪಡ್ತಾರಂತ ಗೊತ್ತಾದ್ಮೇಲೂ ನಿಮ್ಮ ಮುಂದೆ ಬಂದು ಯಾರು ಕೂತ್ಕೋತಾರೆ ಹೇಳಿ? ಇತ್ತೀಚೆಗೆ ಕ್ರೈಮ್ ಮಾಡೋರು ಉಲ್ಟಾ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ತಾನೇ ಪೊಲೀಸ್ ಅವರು ಎದುರುಗೋದ್ರೆ ತಮ್ಮ ಮೇಲೆ ಅನುಮಾನ ಬರಲ್ಲ ಅಂತ. ಸರ್ ನೀವು ಅನುಮಾನ ಪಡಿ, ನನ್ನ ವಿರುದ್ಧ ಏನೇ ಎವಿಡೆನ್ಸ್ ಸಿಕ್ಕಿದ್ರು ನನ್ನನ್ನು ಜೈಲ್ಗೆ ಹಾಕಿ. ಆದರೆ ನಂಗೆ ಬೇಜಾರಾಗ್ತಾ ಇರೋದು ಸಂಜಯ್ ಬಗ್ಗೆ. ತುಂಬ ಒಳ್ಳೆ ಹುಡುಗ ಅವನು ಸರ್, ನಾನು ಇಷ್ಟಪಡ್ತಾ ಇದ್ದೆ, ಪ್ರೀತಿ ಮಾಡ್ತಾ ಇದ್ದೆ, ಮದುವೆಗೂ ಪ್ರಿಪೇರ್ ಆಗಿದ್ವಿ. ಅವನನ್ನ ಕೊಲೆ ಮಾಡಿ ನನಗೇನು ಸಿಗುತ್ತೆ ಹೇಳಿ? ಇಲ್ಲ ಸರ್, ನನಗೇನು ಅರ್ಥ ಆಗ್ತಾ ಇಲ್ಲ, ಸಂಜಯನ ಯಾರಾದರೂ ಯಾಕೆ ಕೊಲೆ ಮಾಡ್ತಾರೆ? ಸರಿ, ಅವತ್ತು ರೆಸಾರ್ಟಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವ ವಿಷಯ ಗಲಾಟೆ ಆಗಿದ್ದು? ಗಲಾಟೆ ಅಂತಲ್ಲ ಸರ್, ನಾನು ಅಪ್ಸೆಟ್ ಆಗಿದ್ದೆ ಅಷ್ಟೇ. ನಾನು ತುಂಬ ಪೊಸೆಸಿವ್ ಸರ್. ಸಂಜಯ್ ನೋಡೋಕೆ ಚೆನ್ನಾಗಿದ್ದಾನೆ ಅಂತ ಕೆಲವು ಹುಡುಗಿರು ಫ್ಲರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ನೀವು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೂ ಚಿಂತೆ ಇಲ್ಲ ಸರ್, ನಾನು ಇರೋದೇ ಹೀಗೆ. ಅವ್ನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ನಾನು ಇರಿಟೇಟ್ ಆಗಿದ್ದೆ ಅಷ್ಟೇ. ಸಂಜಯ್ ಅಂತ ಹುಡುಗ ಅಲ್ಲ ಆ್ಯಕ್ಚುಲಿ. ಆದರೂ ನಾನು ಮದುವೆ ಆಗೋ ಹುಡುಗನ ಜೊತೆ ಯಾರೋ ಬೇರೆ ಹುಡುಗಿ ಅಲ್ಕಿರ್ಕೊಂಡು ಮಾತಾಡೋದನ್ನ ನಂಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಎರಡನೇ ವಿಷಯ ಫೋನು. ನಾನು ಅವ್ನ ಜೊತೆಲಿರ್ಬೇಕಾದ್ರೆ ನಾನು ನನ್ನ ಫೋನು ನೋಡೋಕ್ಕೆ ಹೋಗಲ್ಲ. ನಮಗೆ ನಾವು ಜೊತೆಲಿರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ. ಆ ಪ್ರೈವಸಿನ ಯಾರು ಹಾಳು ಮಾಡೋಕೆ ಬಂದರೂ ನಂಗೆ ಕೆಟ್ಟ ಕೋಪ ಬರುತ್ತೆ. ಪದೇ ಪದೇ ಫೋನ್ ಬರ್ತಾನೆ ಇತ್ತು ಸರ್, ಬೇಡ ಅಂದರೂ ಫೋನ್ ರಿಸೀವ್ ಮಾಡಿ ಮಾತಾಡ್ತಾನೆ ಇದ್ದ. ನನ್ನ ಕರ್ಕೊಂಡು ಹೋದ್ಮೇಲೆ ಪೂರ್ತಿ ಅಟೆನ್ಷನ್ ನನ್ನ ಮೇಲೇ ಇರಬೇಕು ಅಂತ ಬಯಸೋಳ್ ನಾನು. ನೀವು ಸಂಜಯ್ ಹುಡುಕೊಂಡು ಹೊರಗೋದ್ರಿ, ತುಂಬ ಹೊತ್ತಾದರೂ ಬರಲಿಲ್ಲ ಅಂತ ಜೀವನ್ ಹೇಳ್ತಾ ಇದ್ದ. ಹೊರಗೇನಾಯ್ತು, ಎಷ್ಟೊತ್ತು ಆಚೆ ಇದ್ರಿ ನೀವು? ಸಂಜಯ್ ಎಲ್ಲೋದಂತ ಹುಡ್ಕೊಂಡು ಹೋದೆ. ಒಂದು ಮೂಲೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಾಲ್ಕು ಜನ ದಾಂಡಿಗರು ನನ್ನನ್ನು ಹಿಡ್ಕೊಂಡ್ರು. ನನ್ನ ಬಲವಂತ ಮಾಡಕ್ ನೋಡಿದ್ರು, ಅದರಲ್ಲೊಬ್ಬ ಪರ್ಸ್ ಕಿತ್ಕೊಂಡ, ಕಾರ್ ಕಿತ್ಕೊಳಕ್ ನೋಡ್ದ. ಕಾರ್ ಕದ್ಯಕ್ಕೆ ಬಂದ್ರು ಅಥವಾ ನನ್ನ ಹತ್ರ ಇರೋ ಕ್ಯಾಶ್ ಕಿತ್ಕೊಳಕ್ ಬಂದ್ರು ಅಂತ ಗೊತ್ತಾಗ್ಲಿಲ್ಲ. ಇಬ್ಬರಂತೂ ಪರ್ವರ್ಟ್ ಅನ್ಸಿದ್ರು, ನನ್ನ ಮೇಲೆ ಬಲಾತ್ಕಾರ ಮಾಡಕ್ ಟ್ರೈ ಮಾಡಿದ್ರು. ಕೊನೆಗೂ ಅವ್ರನ್ನ ಪರ್ಚಿ ಕೂಗಾಡಿ ಅಲ್ಲಿಂದ ಓಡೋಟೋದೆ ಸರ್. ಮೊದ್ಲು ನೀವು ಕೂತ್ಕೊಳ್ಳಿ, ಆಮೇಲೆ ಮಾತಾಡೋಣ. ನೋಡಿ, ನಾನು ಕೂತ್ಕೊಂಡು ಮಾತಾಡೋದಕ್ಕೆ ಬಂದಿಲ್ಲ. ಅಲ್ಲ, ನೀವು ತಾನೇ ನಿಮ್ಮ ಹುಡುಗಿ ನಮ್ಗೆ ಒಪ್ಪಿಗೆ ಆಗಿದ್ದಾಳೆ, ನಮ್ಮ ಮಗನ ಕೊಟ್ಟು ಮದುವೆ ಮಾಡ್ತೀರಾ ಅಂತ ಕೇಳಿದ್ರಿ. ನಾವು ಹೂ ಅಂದೆ, ನಮ್ಮ ಹುಡುಗಿನೂ ಒಪ್ಕೊಂಡಿದ್ದಾಳೆ. ಎಲ್ಲ ಡೇಟ್ ಫಿಕ್ಸ್ ಆಗಿ ಇನ್ನೇನು ಎಂಗೇಜ್ಮೆಂಟ್ ಹತ್ರ ಬಂತು ಅಂದಾಗ ಏಕಾಏಕಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಅಂದರೆ ಏನರ್ಥ? ಓ ಬಾರಯ್ಯ ಬಾ, ನೀನೇ ಹೇಳಿದಂತೆ ಈ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡಿ ಅಂತ ನಿಮ್ಮಮ್ಮ ಫೋನ್ ಮಾಡಿ ಹೇಳಿದರು. ಸಾರಿ ಅಂಕಲ್, ನೋಡಿ ನಿಮಗೆ ಬೇಜಾರು ಮಾಡಬೇಕು ಅಂತಲ್ಲ. ಬರೀ ಬೇಜಾರನೇ ಅಯ್ಯ ಇದು, ಹೊಟ್ಟೆ ಹೊಟ್ಟೆ ಉರಿತಾ ಇದೆ ನೋಡು. ನಮ್ಮ ಹುಡುಗಿ ಒಂದೇ ಸಮ ಕಣ್ಣೀರು ಹಾಕ್ತಾ ಇದ್ದಾಳೆ. ಯಾಕೆ ಇದ್ದಕ್ಕಿದ್ದಂಗೆ ಇಂಥ ನಿರ್ಧಾರ ತಗೊಂಡಿದ್ದೀರಾ? ಅವತ್ತು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ, ಇವತ್ತು ನಾನು ಇಷ್ಟ ಇಲ್ವಾ ನಿಮಗೆ? ಹಾಗಲ್ಲ ಅರ್ಚನಾ, ಅಮ್ಮ ನಿಮ್ಮ ಫೋಟೋ ತೋರಿಸಿ ಮದುವೆ ಆಗ್ತೀಯ ಅಂತ ಕೇಳಿದಾಗ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಈಗ ನಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ. ಏನು ಶಕುಂತಲವರೇ ಇದು?
ಒಂದು ಹುಡುಗಿ ಜೊತೆ ಮಾತುಕತೆ ಆಗಿ ಎಂಗೇಜ್ಮೆಂಟ್ ಹತ್ರ ಬಂದಾಗ ಇನ್ನೊಂದು ಹುಡುಗಿ ಜೊತೆ ಲವ್ ಆಗತ್ತಂತೆ. ಏನಯ್ಯ ಸಿನಿಮಾ ನೋಡಿ ಕಲ್ತಿದ್ಯಾ ಇವಲ್ಲ? ಚಿನಾ ಹೇಳು. ನಾನು ನಿಂಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಹಾಂ ಹೇಳು. ಅಣ್ಣಂಗೆ ಎಂ ಎಸ್ ಮಾಡಕ್ಕೆ ಸ್ವೀಡನ್ ಅಲ್ಲಿ ಸೀಟ್ ಸಿಕ್ಕಿದೆ. ಯಾಕೆ ಸ್ಮಿತಾ? ಇದು ಸರ್ಪ್ರೈಸ್ ಅಲ್ಲ, ಶಾಕ್. ಸ್ಮಿತಾ ನಾನು ಎಂ ಎಸ್ ಮಾಡೋದು ನಿಂಗೆ ಇಷ್ಟ ಇಲ್ವಾ? ನೀನು ಎಂ ಎಸ್ ಮಾಡೋದು ನನಗೆ ಇಷ್ಟನೇ, ಆದರೆ ನೀನು ನಮ್ಮ ದೇಶ ಬಿಟ್ಟು ಹೋಗೋದು ನನಗೆ ಇಷ್ಟ ಇಲ್ಲ. ಸ್ಮಿತಾ ನನ್ನಲ್ಲಿ ಎಂ ಎಸ್ ಮಾಡಿದ್ರೆ ನನಗೆ ಅಲ್ಲಿ ಕೆಲಸ ಸಿಕ್ಕತ್ತೆ, ಆಮೇಲೆ ನಾವಿಬ್ರು ಅಲ್ಲಿ ಆರಾಮಾಗಿರ್ಬೋದು. ನನಗೆ ನಮ್ಮ ದೇಶ ಬಿಟ್ಟು ಬರೋದಿಲ್ಲ, ನಮ್ಮ ರಾಜ್ಯ ಬಿಟ್ಟು ಬರೋಕ್ಕೂ ಇಷ್ಟ ಇಲ್ಲ. ನಮ್ಮ ಅಪ್ಪ ಅಮ್ಮಂಗೆ ನನ್ನ ಒಬ್ಳೆ ಮಗಳು, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅದೇ ನನ್ನ ಆಸೆ. ಅವ್ರ ಆಸೆ ಕೂಡ ಅದೇ. ಸ್ಮಿತಾ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅಪ್ಪ ಅಮ್ಮನ ಬಗ್ಗೆ ಕನಿಕರನೇ ಇಲ್ದಲೆ ಯೋಚನೆ ಮಾಡೋದು ಪ್ರಾಕ್ಟಿಕಲ್ ಆದರೆ ನನಗೆ ಆ ಯೋಚನೆನೇ ಬೇಡ. ಏನೇನೋ ಮಾತಾಡಬೇಡ, ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಸಿಕ್ಕಿರೋ ಸೀಟ್ ಇದು. ನಮ್ಮಪ್ಪ ಲ್ಯಾಕ್ಸ್ ಟುಗೆದರ್ ಲೋನ್ ಮಾಡಿದ್ದಾರೆ ನನ್ನ ಫ್ಯೂಚರ್ಗೆ ಅಂತ. ನೀನು ಬರೀ ನಿಮ್ಮಪ್ಪ ಮಾಡಿರೋ ಲೋನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ನಮ್ಮ ಅಪ್ಪ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿ ಮಾತಾಡು. ಯೋಚನೆ ಮಾಡಬೇಕಾಗಿರೋದು ನಾನಲ್ಲ, ನೀನು. ಬೈ ಸ್ಮಿತಾ. ಸ್ಮಿತಾ ಹೇಳು. ಸ್ಮಿತಾ ಏನ್ ಬರಕ್ ಹೇಳಿದ್ದು? ಏನ್ ಯೋಚನೆ ಮಾಡ್ದೆ ನೋಡು, ಇದೆಲ್ಲ ಆಗೋದಕ್ಕೆ ನಿನ್ ಡಿಸಿಷನ್ನ ಚೇಂಜ್ ಮಾಡೋದಕ್ಕೆ ನೀನ್ ಯೋಚನೆ ಮಾಡಿಲ್ಲ ಅಲ್ವಾ? ಅದು ಇಲ್ಲ, ಐ ಮೀನ್ ಅದ್ ನನ್ ಕನ್ಸು. ಓ, ನಿನ್ ಕನ್ಸನ್ ಹಾಳ್ ಮಾಡೋದಕ್ಕೆ ನಾನ್ ಯಾರು? ಸ್ಮಿತಾ ನೀನ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಇದು ತುಂಬಾ ಈಸಿಯಾಗಿ ಸಾಲ್ವ್ ಆಗೋ ಮ್ಯಾಟರ್. ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ನಾನ್ ದೂರ ಬರೋದಕ್ಕೆ ಆಗೋದಿಲ್ಲ, ಇದೇ ನನ್ ಫಸ್ಟ್ ಅಂಡ್ ಲಾಸ್ಟ್ ಡಿಸಿಷನ್. ಇದ್ರ ಮುಂದೆ ನಿನಗ್ ಬಿಟ್ಟಿದ್ದು. ಸ್ಮಿತಾ ಪ್ಲೀಸ್, ನೀನ್ ನನಗ್ ಬೇಕು. ನನ್ಗೂ ನೀನ್ ಬೇಕು. ಅಜ್ಜ ನಮ್ಮಿಬ್ರು ಹಣೆ ಬರ್ದಲು ನಾವಿಬ್ರು ಒಂದಾಗ ಬದುಕ್ತೀವಿ ಅಂತ ಬರ್ದಿಲ್ಲ ಅನ್ಸುತ್ತೆ. ನೀನ್ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ? ಬೇಕಾದ್ರೆ 2 ವರ್ಷ ಆದ್ಮೇಲೆ ನಾವ್ ಇಲ್ಲೇ ಬಂದ್ ಸೆಟ್ಲ್ ಆಗೋಣ. ನೋಡ್ ಗಜ್ಜು, ಇಟ್ಸ್ ನಾಟ್ ವರ್ಕಿಂಗ್ ಔಟ್. ಸುಮ್ನೆ ನನಗ್ ಫೋರ್ಸ್ ಮಾಡ್ಬೇಡ, ನೀನು ಸ್ವೀಡನ್ ಹೊರಡೋದಕ್ಕೆ ತಯಾರಿ ಮಾಡ್ಕೋ. ನಾನು ಮನೇಲಿ ಹುಡುಗನ ಹುಡ್ಕೋದಕ್ಕೆ ಹೇಳ್ತೀನಿ. ಸ್ಮಿತಾ ಪ್ಲೀಸ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನನ್ನ ನಂಬರು ಮೆಸೇಜ್ನ ಡಿಲೀಟ್ ಮಾಡ್ತೀಯ ಅನ್ಕೊಂಡಿದ್ದೀನಿ. ಕಮ್ ಕಮ್ ಪ್ಲೀಸ್ ಕಮ್, ಬಿ ಸೀಟೆಡ್. ಹೇಗಿದ್ದೀರಿ ಮಿಸ್ಟರ್ ಗಜು? ಏಯ್ ನಾನು ಬೊಂಬಾಟ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಅದೇನು ಹೆಸರು ಗಜು ಅಂತ ಸ್ವಲ್ಪ ವಿಚಿತ್ರವಾಗಿದೆಯಲ್ಲ, ಗಜಾನನ ಅಥವಾ ಗಜೇಂದ್ರನ? ಅದು ಆ್ಯಕ್ಚುಲಿ ಗಜೇಂದ್ರ ಅಂತ ನನ್ನ ಹೆಸರು, ಸ್ವಲ್ಪ ಓಲ್ಡ್ ಫ್ಯಾಷನ್ ಆಯಿತು ಅಂತ ನಾನು ಗಜು ಅಂತ ಮಾಡಿದ್ದೀನಿ. ಓಕೆ ಚೆನ್ನಾಗಿದೆ. ಮತ್ತು ಈಗಷ್ಟು ವಿಚಿತ್ರವಾಗಿದೆ ಅಂದ್ರಿ? ಅದು ವಿಚಿತ್ರವಾಗಿ ಚೆನ್ನಾಗಿದೆ ಅಂದೆ. ಮತ್ತೆ ನಿಮ್ಮ ಹೆಸರು ಅಭಿ ಅಂದ್ರೆ ಅಭಿಲಾಷೋ, ಅಭಿಜಿತ್ತೋ, ಅಭಿಷೇಕೋ, ಅಭಿನವೋ? ನನ್ನ ಹೆಸರು ಅಭಿಷೇಕ್ ಅಂತ. ಮತ್ತೆ ಹೇಗಿದೆ ಸ್ವೀಡನ್? ತುಂಬಾ ಚಳಿ ಇರ್ಬೇಕಲ್ಲ? ಓ ಎಲ್ಲ ಹೇಳ್ಬಿಟ್ಟಿದ್ದಾಳ? ನಾವಿಬ್ರು ಹಾಗೇನೆ, ನಾವಿಬ್ರು ಗಂಡ ಹೆಂಡ್ತಿದಾರಲ್ಲ, ವಿ ಆರ್ ಲೈಕ್ ಫ್ರೆಂಡ್ಸ್. ಆಕ್ಚುಲಿ ಮದುವೆಗೆ ಮುಂಚೆ ನನಗೂ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು, ಬ್ರೇಕಪ್ ಆಯಿತು, ಅದನ್ನು ಇವಳ ಜೊತೆ ಡಿಸ್ಕಸ್ ಮಾಡಿದ್ದೆ, ಇವಳು ಎಲ್ಲ ಹೇಳಿದ್ಲು. ಓ ನೈಸ್, ಸಾರಿ ಇದೆಲ್ಲ ಸಡನ್ ಆಗಿ ಪ್ಲಾನ್ ಆಯಿತು, ನಾನು ನಿಮಗೆ ತೊಂದರೆ ಕೊಡ್ತಿದ್ದೀನಿ ಅನ್ಸುತ್ತೆ. ಹಾಗೇನಿಲ್ಲ, ನಮಗೂ ಇಬ್ಬರೇ ಮನೇಲಿ ಇದ್ದು ಇದ್ದು ಬೇಜಾರಾಗಿದೆ, ಯಾರಾದರೂ ಗೆಸ್ಟ್ ಬರ್ತಾರಂದ್ರೆ ನಮಗೂ ಖುಷಿನೇ. ಸ್ಮಿತಾ ಹೀಗೆ ಕೂತಿರ್ತೀಯಾ ಅಥವಾ ಕುಡಿಯೋದಕ್ಕೇನಾದರೂ ಕೊಡ್ತೀಯಾ? ಸ್ಮಿತಾ ಕೂತ್ಕೋ ನೀನು, ನಾನು ಈಗಷ್ಟು ಜ್ಯೂಸ್ ಕುಡ್ಕೊ ಬಂದೆ. ಗಜು ನೀನು ನಾನ್ ವೆಜ್ ತಿಂತೀಯಾ ಅಲ್ವಾ? ಹಾಂ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ, ಅಬ್ರಾಡಲ್ಲಿ ಇದ್ದಾಗ ಮ್ಯಾನೇಜ್ ಮಾಡೋದು ಕಷ್ಟ ಅಲ್ವಾ? ನಾನು ಚಿಕನ್ ಮಟನ್ ಮಾತ್ರ ತಿನ್ನೋದು, ಅಲ್ಲಿ ಸಿಕ್ಕಿದ ಪ್ರಾಣಿನೆಲ್ಲ ತಿನ್ಬಿಡ್ತಾರೆ, ತಿನ್ನುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾ ಕಷ್ಟನೇ. ಸ್ಮಿತಾ ಕರ್ಕೊಂಡು ಹೋಗಿ ರೂಮ್ ತೋರಿಸು. ಗಜು ನೀವು ಫ್ರೆಶ್ ಅಪ್ ಆಗಿ ಬಾ. ಗಜು